ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಇವತ್ತು ನಾವು ಶಿಲೆ ಮತ್ತು ಅದರ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಶಿಲೆಗಳಲ್ಲಿರ್ತಕ್ಕಂಥ ಖನಿಜಗಳಾಗಿರ್ಬೋದು, ಇದು ಭೂಗೋಳಶಾಸ್ತ್ರದಲ್ಲಿ ನಿಮಗೆ ಜಿಯೋಗ್ರಫಿಲಿ ಶಿಲಾಗೋಳ ಅನ್ನೋ ಒಂದು ಅಡಿಲಿ ಬರ್ತದೆ. ಶಿಲಾಗೋಳ ಅಂತಂದರೆ ನಾನು ಅದ್ರ ಬಗ್ಗೆ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಸೊ ಶಿಲಾಗೋಳದಲ್ಲಿ ಬರ್ತಕ್ಕಂಥ ಒಂದು ಸಬ್ ಟಾಪಿಕ್ ಇದು, ಶಿಲೆ ಮತ್ತು ಅದರ ವಿಧಗಳು. ಸೊ ಇಲ್ಲಿ ಶಿಲೆಗಳು ಹೇಗೆ ಫಾರ್ಮ್ ಆಗುತ್ತೆ, ಅದರ ವಿಧಗಳೇನು, ಮತ್ತು ಆ ವಿಧಗಳಿಗೆ ಉದಾಹರಣೆಗಳು ಏನೇನಿವೆ, ಸೊ ಅದ್ರ ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಉಪಯೋಗ ಆಗ್ತವೆ. ಮತ್ತು ನಮ್ಮ ಮಧ್ಯೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವುದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಹೇಗೆ ಬರುತ್ತೆ ಕ್ವಶನ್ಸು ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಭೂಮಿ ಏನಿದೆ, ಈ ಭೂಮಿಲಿ ನಿಮಗೆ ಗೊತ್ತೇ ಇದೆ ಇಂಗಾಲ ಇದೆ, ಆಮ್ಲಜನಕ ಇದೆ, ಸಿಲಿಕಾನ್ ಇದೆ. ನಮ್ಮ ಭೂಮಿ ಒಳಗೆ ಇರ್ತಕ್ಕಂಥ ಧಾತುಗಳಲ್ಲಿ ಮುಖ್ಯವಾಗಿ 7-8 ಧಾತು ತೊಗೊಂಡ್ರೆ ಮ್ಯಾಕ್ಸಿಮಮ್ ಜಾಸ್ತಿ ಇರತಕ್ಕಂಥ ಧಾತು ಯಾವುದು ಅಂತಕ್ಕಂಥದ್ದು. ಸೊ ಆ ಧಾತು ಯಾವುದು ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದು ಆಮ್ಲಜನಕ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಬೋಣ. ನೋಡಿ, ನಮ್ಮ ಭೂಮಿ ಒಂದು 100% ತೊಗೊಂಡ್ರೆ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಧಾತು ಅಂದರೆ ಆಮ್ಲಜನಕ, ಇದು 47% ಇದೆ. ಅದರ ನೆಕ್ಸ್ಟ್ ಸಿಲಿಕಾನ್ ಇದೆ. ಕೇಳ್ತಾರೆ ಭೂಮಿಲಿ ಇರತಕ್ಕಂಥ ಒಂದು ಸ್ಟ್ರಕ್ಚರ್ ಒಂದು ಏನಿದೆ ಕಂಪೋಸಿಷನಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಆಪ್ಷನಲ್ಲಿ ನಿಮ್ಗೆ ಕೊಡ್ಬೋದು, ಯಾವ ಎಲಿಮೆಂಟ್ ಧಾತುಗಳು ಜಾಸ್ತಿ ಇರ್ಬೋದು ಅಂತ. ಸಿಲಿಕಾನ್, ಆಮ್ಲಜನಕ, ಇಂಗಾಲ, ಕಬ್ಬಿಣ, ಕ್ಯಾಲ್ಶಿಯಂ, ಈ ರೀತಿ ಒಂದು ಖನಿಜಗಳನ್ನ ಕೂಡ ಹಾಕ್ಬೋದು ನಿಮಗೆ. ಆದರೆ ಜಾಸ್ತಿ ಇರತಕ್ಕಂಥ ಶೇಕಡ ವಾರಲ್ಲಿ ಆಮ್ಲಜನಕ, ಒಂದು ಯಾವುದೇ ಒಂದು ಖನಿಜ ತಗೊಳ್ಳಿ ಅದರಲ್ಲಿ ಮ್ಯಾಕ್ಸಿಮಮ್ ಕಂಟೆಂಟ್ ಏನಿದೆ ಅಂತಂದ್ರೆ ಆಮ್ಲಜನಕ ಇದೆ. ಅದರ ನೆಕ್ಸ್ಟ್ ಸಿಲಿಕಾನ್ ಬರುತ್ತೆ, ಇತರಲ್ಲಿ 10.2% ಇದೆ. ಸೊ ಇನ್ನು ಬೇರೆ ಒಂದು ಪೋಷಕಾಂಶಗಳದ್ದು ಅಥವಾ ಯಾವುದ್ರ ಖನಿಜಗಳನ್ನು ನೀವು ತಗೊಳ್ತಾ ಹೋದರೆ ಅದು ನೋಡಿ, ಕ್ಯಾಲ್ಶಿಯಂ ಸಿಗುತ್ತೆ ನಿಮಗೆ, ಅಲ್ಯೂಮಿನಿಯಂ ಶೇಕಡ 8.1% ಇದೆ. ಸೊ ಫಸ್ಟು ಆಮ್ಲಜನಕ, ಆಮೇಲೆ ಸಿಲಿಕಾನ್, ಆಮೇಲೆ ಅಲ್ಯೂಮಿನಿಯಂ ಸಿಗುತ್ತೆ, ಆಮೇಲೆ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಅಂತಂದರೆ ದ ರೇಷಿಯೋ ಅಂದರೆ ಪರ್ಸೆಂಟೇಜ್ ವೈಸ್ ನಾವು ಹೋಗ್ತಾ ಹೋದರೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದರೆ ಸ್ನೇಹಿತರೆ ಇದನ್ನು ನೆನಪಿಟ್ಕೊಳ್ಳಿ. ಸೊ ಇವಾಗ ನಾವು ಹೋಗೋಣ ಶಿಲೆಗಳು, ಶಿಲೆಗಳಲ್ಲಿ ಏನೇನು ವಿಧಗಳಿದೆ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ನಮಗೆ ನಿಮಗೆ ಮ್ಯಾಪ್ ಮುಖಾಂತರ ಮತ್ತು ಫ್ಲೋ ಚಾರ್ಟ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಶಿಲೆಗಳಲ್ಲಿ ನಿಮಗೆ ಮೊದಲು ಅಗ್ನಿಶಿಲೆ, ಪದರುಶಿಲೆ ಅಥವಾ ಇದನ್ನ ಕಣಶಿಲೆ ಅಂತ ಕೂಡ ಕರಿತೀವಿ, ಇದನ್ನ ಕಣಶಿಲೆ ಅಂತ ಕೂಡ ಕರಿತೀವಿ. ಮತ್ತು ರೂಪಾಂತರ ಶಿಲೆ ಅಂದರೆ ಅಗ್ನಿಶಿಲೆ ಅಂದರೆ ನಿಮಗೆ ಇಗ್ನೀಷಿಯಸ್ ರಾಕ್ಸ್ ಅಂತ ಇಂಗ್ಲೀಷ್ ಹೇಳ್ತೀವಿ. ಪದರಶಿಲೆ ಅಂತಂದರೆ ಅಥವಾ ಕಣಶಿಲೆ ಅಂತಂದರೆ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ರೂಪಾಂತರ ಶಿಲೆ ಅಂತಂದರೆ ಮೆಟಮಾಫಿಕ್ಸ್ ರಾಕ್ಸ್ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಒಂದೊಂದಾಗಿ ತೊಗೊಂಡು, ನಾವು ಈ ಅಗ್ನಿಶಿಲೆ ಅಂದರೆ ಏನು ಅಂತ ಒಂದೊಂದಾಗಿ ತೊಗೊಳ್ತಾ ಹೋಗೋಣ. ಇದ್ರ ಸುಮ್ಮನೆ ನಿಮಗೆ ಒಂದು ಮ್ಯಾಕ್ರೋ ವ್ಯೂ ಕೊಟ್ಬಿಡ್ತೀನಿ ಶಿಲೆಗಳಲ್ಲಿ ಎಷ್ಟು ವಿಧ. ಸೊ ಅದು ಹೇಗಾಗುತ್ತೆ, ಅಗ್ನಿಶಿಲೆ ಅಂತಂದರೆ ನಿಮಗೆ ಜ್ವಾಲಾಮುಖಿ ಅಂತ ಆಗ್ತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ರಾಸಾಯನಿಕ ಸಂಯೋಜನೆ ಮೇಲೆ ವಿಧಗಳನ್ನ ಭಾಗ ಮಾಡ್ಬೋದು. ಕ್ಷಾರೀಯ, ಆಮ್ಲೀಯ, ಆಮ್ಲೀಯ ಕ್ಷಾರೀಯ ಅಂದರೆ ಸಿಲಿಕಾನ್ ಎಲ್ಲಿ ಜಾಸ್ತಿ ಇರುತ್ತೆ ಅದು ಆಮ್ಲೀಯವಾಗಿರುತ್ತೆ, ಎಲ್ಲಿ ಕಮ್ಮಿ ಇರುತ್ತೆ ಕ್ಷಾರೀಯವಾಗಿರುತ್ತೆ. ಆದರೆ ಶಿಲಾಪಾಕ ಘನೀಭವಿಸಿ, ಶಿಲಾಪಾಕ ಅಂದರೆ ನಿಮ್ಗೆ ಗೊತ್ತು ಲಾವಾರಸೇನ್ ಬರುತ್ತೆ, ಅದು ಘನೀಭವಿಸಿ ಆಗಿರ್ತಕ್ಕಂಥದ್ದು, ಕೂಲ್ ಮ್ಯಾಗ್ಮಾ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಅದರಿಂದ ಆಗ್ತಕ್ಕಂಥ ವಿಧ ಬಸಿರಣ ಶಿಲೆ ಅಂತಂದರೆ ಎಕ್ಸ್ಟೆನ್ಸಿಕ್ ರಾಕ್ಸ್ ಅಂತ ಕರಿತೀವಿ. ಅಂತಃಸರಣ ಅಂದರೆ ಒಳಗಡೆ, ಅದು ಇಂಟ್ರೆನ್ಸಿಕ್ ರಾಕ್ಸ್ ಅಥವಾ ಪ್ರೋಟೋನಿಕ್ ರಾಕ್ ಅಂತ ಕೂಡ ಕರಿತೀವಿ ಇದನ್ನು. ಸೊ ಮಧ್ಯಂತರ ಶಿಲೆ ಅಂತ ಈ ಥರ ವಿಧಗಳನ್ನ ಎಷ್ಟೊಂದು ಥರ ವಿಧ ಮಾಡಿ ಕಂಪೋಸಿಷನ್ ಮೇಲೆ, ಅದು ಎಲ್ಲಿ ಘನೀಭವಿಸಿ ಎಲ್ಲಿ ಶಿಲೆ ಆಗಿ ಮಾರ್ಪಾಟು ಹೊಂದಿರುತ್ತೆ ಅದ್ರ ಮೇಲೆ. ಸೊ ಅಗ್ನಿಶಿಲೆ ಇಸ್ ದ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ಅ ಬೇಸಿಕ್ ಅಂತಂದರೆ ಬೇಸಿಕ್ ಅಂತಂದರೆ ಇದರಿಂದನೇ ಎಲ್ಲ ಶಿಲೆಗಳು ಸಿಗತಕ್ಕಂಥದ್ದು. ನಿಮ್ಗೆ ಗೊತ್ತು ನಮ್ಮ ಭಾರತ ಪರ್ಯಾಯ ಪ್ರಸ್ಥಭೂಮಿ ಆಗಿರ್ತಕ್ಕಂಥ ಜ್ವಾಲಾಮುಖಿಯಿಂದ ಆಗಿರ್ತಕ್ಕಂಥದ್ದು, ಅದರಿಂದ ಅದು ಗಟ್ಟಿಯಾಗಿರ್ತಕ್ಕಂಥದ್ದು, ಅಗ್ನಿಶಿಲೆಗಳು ಜಾಸ್ತಿ ಸಿಗ್ತವೆ. ಸೊ ಅದರಿಂದ ಅಗ್ನಿಶಿಲೆಯಿಂದನೇ ನಮಗೆ ಪದರಶಿಲೆ ಸಿಗೋದು. ಪದರಶಿಲೆಗೆ ತೊಗೊಂಡ್ರೆ ನೀವು ಅದರಲ್ಲಿ ಭೌತಿಕ ನೋಡಿ, ಪದರು ಕಣ ಅಥವಾ ಪದರು ಕಣಶಿಲೆ ಅಂತ ಏನು ಕರಿತೀವಿ ಇದು, ಇದೇನು ಇಲ್ಲ, ಇದೇನು ಅಗ್ನಿಶಿಲೆಯಿಂದ ಗಾಳಿ ಮಳೆ ಮತ್ತು ವೇವ್ ಸಾಗರಗಳದ ಇದು ಅಲೆಗಳಿಂದ. ಸೊ ಈ ರೀತಿ ಒಂದು ಪ್ರಕ್ರಿಯೆಯಿಂದ ಏನಾಗುತ್ತೆ, ಬಂಡೆಗಳಾಗಿರ್ಬೋದು, ಈ ಬೇರೆ ಈ ಅಗ್ನಿಶಿಲೆಯಿಂದ ಆಗಿರ್ತಕ್ಕಂಥ ಏನು ವಸ್ತುಗಳು ಏನಾಗುತ್ತೆ, ಡಿನುಡಿನೇಷನ್ ಶಿಥಿಲೀಕರಣಗೊಳ್ಳುತ್ತೆ, ಡಿನುಡಿನೇಷನ್ ಅಂತ ಕರಿತೀವಿ. ಆವಾಗ ಅದು ಭೌತಿಕ ಕ್ರಿಯೆಯಿಂದಾಗಿರ್ಬೋದು ಅಥವಾ ರಾಸಾಯನಿಕ ಕ್ರಿಯೆಯಿಂದಾಗಿರ್ಬೋದು ಅಥವಾ ಜೀವಶೇಷ ಅಂದರೆ ಜೈವಿಕ ಕ್ರಿಯೆ. ಜೈವಿಕ ಕ್ರಿಯೆ ಅಂತಂದರೆ ನಮ್ಮ ಅಸ್ಥಿ ಪಂಜರಗಳಾಗಿರ್ಬೋದು, ಪಳೆಯುಳಿಕೆಗಳನ್ನು ಹೇಳ್ತೀವಿ ಅದು. ಸೊ ಅದ್ರ ಮೇಲೆ ಡಿವೈಡ್ ಮಾಡ್ತಕ್ಕಂಥದ್ದು. ರೂಪಾಂತರ ಶಿಲೆ ಅಂತಂದರೆ ಮೆಟಮಾಫಿಕ್, ಮೆಟಮಾಫಿಕ್ಸ್ ರಾಕ್ಸ್ ಅಂದರೆ ತುಂಬ ಒತ್ತಡ ಪ್ರೆಷರಿಂದ ಆಗಿರ್ತಕ್ಕಂಥದ್ದು. ಸೊ ಈ ರೀತಿ ಡಿವೈಡ್ ಮಾಡ್ತೀವಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಗ್ನಿಶಿಲೆ ಅಂದ್ರೇನು, ಪದರಶಿಲೆ ಅಂದ್ರೇನು, ರೂಪಾಂತರ ಶಿಲೆ ಅಂದ್ರೇನು ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಇದು ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬ್ಯಾತ್ ನೋಡಿ, ಇದು ಜ್ವಾಲಾಮುಖಿ ಹಿಂಗೆ ಬರ್ತಾ ಇದೆ, ಇದು ಜ್ವಾಲಾಮುಖಿ ಪರ್ವತ. ಸೊ ಈ ಜ್ವಾಲಾಮುಖಿ ಪರ್ವತ ಗಳಿಗೆ ಉದಾಹರಣೆಗಳೇ ತುಂಬ ಇದೆ. ನಿಮಗೆ ಸಾತ್ಪುರ ಆಗಿರ್ಬೋದು ಮತ್ತು ವಿಂಧ್ಯ ಪರ್ವತ, ಅದೆಲ್ಲ ಜ್ವಾಲಾಮುಖಿ ಪರ್ವತಗಳ ಉದಾಹರಣೆ. ಸೊ ಅಥವಾ ಫೋಲ್ಡ್ ಮೌಂಟೇನ್ ಅಂತ ಕೂಡ ಫಾಲ್ಟ್ ಮೌಂಟೇನ್ ಅಂತ ಕೂಡ ಕರಿತೀವಿ ಅದನ್ನ.
ಅಂದರೆ ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ, ಅಂದರೆ ಪರ್ವತಗಳಾಗಿ ಅದು ಏನಾಗುತ್ತೆ ಶಿಥಿಲೀಕರಣದಿಂದ ಏನಾಗಿರುತ್ತೆ ಈಗ ಒಂದು ಸ್ಥಿತಿಗೆ ಬಂದು ತಲುಪಿದೆ ಅಂತ ಅರ್ಥ. ನಾನು ನಿಮಗೆ ಅದನ್ನು ಮೌಂಟೇನ್ಸಲ್ಲಿ ಹೇಳ್ತೀನಿ ನಿಮಗೆ. ಪ್ರಸ್ಥಭೂಮಿ, ಹಿಮಾಲಯ ಮತ್ತು ಮೈದಾನ ಅಂತಕ್ಕಂಥ ಸಪ್ರೇಟ್ ನಾನು ಚಾಪ್ಟರ್ ತೊಗೊಂಡು ಅದ್ರ ಬಗ್ಗೆ ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಮಾಲಯ ತೊಗೊಂಡ್ರೆ ನಿಮಗೆ ಅದು ನಿಮಗೆ ಮಡಿಕೆ ಪರ್ವತ ಅಂತ ಕರಿತೀವಿ, ಅದನ್ನು ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ಸೊ ಆ ರೀತಿ, ಸೊ ಇಲ್ಲಿ ನೋಡಿ ಜ್ವಾಲಾಮುಖಿ ಅಂತ ಬರುತ್ತೆ, ಅದು ಒಂದ್ರ ಮೇಲೆ ಒಂದಾಗಿ ಜ್ವಾಲಾಮುಖಿ ಪರ್ವತಗಳಾಗುತ್ತೆ. ಇದು ನಿಮಗೆ ಸಮುದ್ರ ಅಡಿಗಳಲ್ಲೂ ಕೂಡ ಸಿಗ್ತಕ್ಕಂಥದ್ದು. ಮತ್ತು ಇಲ್ಲಿ ನೀವು ನೋಡಬೇಕು, ಇಲ್ಲಿ ನೋಡಿ ಇದು ಮ್ಯಾಗ್ಮಾ ಲಾವರಸ ಮೇಲ್ಗಡೆ ಎಲ್ಲಿ ನಿಮಗೆ ರಂಧ್ರಗಳು ಸಿಗುತ್ತೆ ಅಲ್ಲಿಂದ ಮೇಲ್ಗಡೆ ಬರುತ್ತೆ ಜ್ವಾಲಾಮುಖಿ ಹೀಟ್ ಜಾಸ್ತಿ ಆದಾಗ. ಸೊ ಅದು ಒಂದೊಂದು ತುಂಬ ಮೇಲ್ಗಡೆ ಬರೋಕ್ಕಾಗಲಿಲ್ಲ ಅಂದರೆ ಭೂಮಿ ಮೇಲೆ, ಅಂದರೆ ಬಿಕಾಸ್ ಆಫ್ ಏನೋ ಎಲ್ಲಿ ನಿಮಗೆ ಅದು ರಂಧ್ರ ಸಿಕ್ಕಲಿಲ್ಲ ಅಂದಾಗ ಒಳಗಡೆನೇ ಅದು ಘನೀಭವಿಸುತ್ತೆ. ಸೊ ಅದರಿಂದಾಗಿ ಡೈಕ್ಗಳಾಗಿರ್ಬೋದು, ಸಿಲ್ ಅಂತ ಮೇಲ್ಗಡೆ ಬಂದಿರೋದ ಸಿಲ್ ಅಂತ ಕರಿತೀವಿ. ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತೊಗೊಂಡಿಲ್ಲ ಲ್ಯಾಥೊಲಿಕ್, ಇದನ್ನು ನಾನು ಜ್ವಾಲಾಮುಖಿಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಏನಕ್ಕೆ ತೊಗೊಂಡಿದೆ ಅಂದರೆ ಜ್ವಾಲಾಮುಖಿ ಹೆಂಗೆ ನಿಮ್ಗೆ ಮೇಲ್ಗೆ ಬಂದು ಯಾವ ರೀತಿ ಸ್ಟ್ರಕ್ಚರ್ ನೋಡಿ, ಇದೆಲ್ಲ ಸ್ಟ್ರಕ್ಚರ್ಸು, ಇದೆಲ್ಲ ಶಿಲೆಗಳಾಗಿರ್ತಕ್ಕಂಥದ್ದು, ಈ ಕಪ್ಪು ಕಪ್ಪು ಇದೆಲ್ಲ ಇದೆಲ್ಲ ಶಿಲೆಗಳಾಗಿರ್ತಕ್ಕಂಥದ್ದು. ಸೊ ಇದು ನಿಮಗೆ ಜಸ್ಟ್ ನಿಮ್ಗೆ ರೆಫರೆನ್ಸಾಗಿ ತೊಗೊಂಡಿದ್ದೀನಿ. ಇವಾಗ ನಾನು ನಿಮಗೆ ಒಂದು ಹಾಗೆ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಶಿಲೆಗಳಲ್ಲಿ ಶಿಲಾಶಕ್ರಕ್ಕೆ ನಾನು ಬರ್ತೀನಿ ಆಮೇಲೆ. ಶಿಲೆಗಳ ಪ್ರಕಾರ ನೋಡಿ, ಅದು ನಿರ್ಮಾಣಗೊಳ್ಳುವ ರೀತಿಗಳ ಮೇಲೆ ಅದು ಮೂರು ವಿಧಗಳು ಮಾಡಿದ ಹಾಗೆ ಹೇಳಿದೆ, ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆ. ಸೊ ಇದು ಶಿಲಾಶಕ್ರ ಅಂತಂದರೆ ನೋಡಿ, ಫಸ್ಟ್ ನಾನು ನಿಮ್ಗೆ ಹೇಳಿದ್ರೆ ಅಗ್ನಿಶಿಲೆ ಆಗುತ್ತೆ. ಅಗ್ನಿಶಿಲೆ ಏನಾಗುತ್ತೆ, ಅದು ಗಾಳಿಗಳಿಂದ ಏನಾಗುತ್ತೆ ಕಣಗಳಾಗಿ ವಿಭಜನೆಗೊಂಡು ಒಂದರ ಮೇಲೂ ಒಂದು ಕಣಗಳು ಸೇರಿ 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 ಪದರಶಿಲೆ ಆಗುತ್ತೆ. ಹಿಂಗೆ ನೋಡಿ, ಗಾಳಿ ಅಗ್ನಿಶಿಲೆ ಒಂದೇನಿತ್ತು ಅದು ಪದರಶಿಲೆ ಕಣಗಳಾಯಿತು. ಹೆಂಗೆ ಅಂತಂದರೆ ಗಾಳಿ ಬೀಸೋದ್ರಿಂದ ಹಿಗ್ಗುತ್ತೆ ಕುಗ್ಗುತ್ತೆ, ಮತ್ತು ಈ ನೀರು ಪ್ರೆಷರಿಂದ ಏನತ್ತೆ ಅದು ಶಿಲೆಗಳನ್ನ ಕರೆಸ್ಕೊಂಡು ತೊಗೊಂಬಂದು ಹಾಕುತ್ತೆ. ಸೊ ಹಂಗೆ ಕಣಗಳು ಕಣಗಳೇನು ಸೇರ್ಕೊಂಡು ಸೇರಿಕೊಂಡು ಈಗ ಇದು ಒಂದು ಇಂದಷ್ಟು ಕಣಗಳಾಯಿತು. ಇದ್ರ ಮೇಲೆ ಇನ್ನೊಂದಷ್ಟು ಕಣಗಳು ನೆಕ್ಸ್ಟ್ ಇನ್ನೊಂದು ಸಲ ಬರ್ತಕ್ಕಂಥದ್ದು, ಹಂಗೆ ಒಂದ್ರ ಮೇಲೆ ಒಂದು, ಅದಕ್ಕೆ ಅದನ್ನ ಪದರು ಅಥವಾ ಕಣ ಅಂತ ಕರೆಯೋದು ನಾವು, ಪದರು ಶಿಲೆಗಳು ಅಂತ ಕರಿತೀವಿ. ಸೊ ಅದ್ರ ನೆಕ್ಸ್ಟ್ ಏನಾಗುತ್ತೆ, ಈ ಎರಡು ಏನಾಗುತ್ತೆ ತುಂಬ ಪ್ರೆಷರ್ ಒಂದ್ರ ಮೇಲೆ ಕೂತ್ಕೊಂಡು ಅದು ಒಳಗಡೆ ಆಗಿರ್ಬೋದು ಹೊರಗಡೆ ಪ್ರೆಷರ್ ಆಗಿ ಈ ಕಣಶಿಲೆ ಏನಾಗುತ್ತೆ ರೂಪಾಂತರ ಶಿಲೆವಾಗಿ ಮಾರ್ಪಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಬಲ್ ಅಂತ ಹೇಳ್ತಾರೆ, ಅದಕ್ಕೆ ಗ್ರೈನ್ಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಪ್ರೆಷರಿಂದ ಆಗಿರ್ತಕ್ಕಂಥದ್ದು. ಅಗ್ನಿಶಿಲೆಗೆ ನಿಮಗೆ ಗ್ರಾನೈಟ್ನ ಉದಾಹರಣೆ ಕೊಡ್ಬೋದು. ಸೊ ಆ ರೀತಿ ರೂಪಾಂತರ ಶಿಲೆ ಪುನಃ ಏನಾಗುತ್ತೆ, ಅದು ಹೊರಗಡೆಯಿಂದ ಏನು ಶಿಲಾಪಾಕ ಬರ್ತಾ ಇರುತ್ತೆ, ಅವಾಗ ಪುನಃ ಅದು ಕರಗಿಸುತ್ತೆ. ಕರಗಿಸಿ ಏನಾಗುತ್ತೆ, ಶಿಲಾಪಾಕ ಆಗಿ ಪುನಃ ಮೇಲ್ಗಡೆ ಬಂದು ಬೀಳ್ತಕ್ಕಂಥ ಜ್ವಾಲಾಮುಖಿ ಮುಖಾಂತರ. ಸೊ ಇದು ಚಕ್ರ, ನಿಮಗೆ ಗೊತ್ತೇ ಇದೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದು ನಶಿಸು ಹೋಗಲ್ಲ, ಯಾವುದು ಹೊಸದಾಗಿ ಉಟ್ಕೊಳ್ಳೋದು ಇರದೇ, ಅದು ಚಕ್ರವಾಗಿ ಒಂದು ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಮಾಡುತ್ತೆ ಅಂತ ನಾನು ಭೂಗೋಳಶಾಸ್ತ್ರದಲ್ಲಿ ನಾನು ಸ್ಟಾರ್ಟಿಂಗಿಂದ ವೀಡಿಯೋದಲ್ಲಿ ಏನಿದೆ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಹೇಳಿದ್ದೀನಿ. ಸೊ ಆ ರೀತಿ ಇದು ಕೂಡ ಶಿಲಾಚಕ್ರ ಆಗಿ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇಲ್ಲಿ ನಾವು ಅಗ್ನಿಶಿಲೆಗೆ ತೊಗೊಂಡೋದ್ರೆ ಫಸ್ಟು ಅದರ ಅಂತಃಸರಣ ಬಹಿಸ್ಸರಣ, ಎಕ್ಸ್ಟೆನ್ಸಿಕ್ ಮತ್ತು ಇಂಟ್ರೆನ್ಸಿಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂತಃಸರಣ ಅಂದರೆ ಕೆಳಗಡೆ ಒಳಗಡೆ ಆಗಿರ್ತಕ್ಕಂಥದ್ದು, ಶಿಲಾಪಾಕೆಯಲ್ಲಿ ಹೊರಗಡೆ ಬರೋಕ್ಕಾಗದೆ ಘನೀಭವಿಸಿ ಆಗಿರ್ತಕ್ಕಂಥದ್ದೆಲ್ಲ ಅದನ್ನ ಅಂತಃಸರಣ ಅಂತ ಹೇಳ್ತೀವಿ. ಒಳಗಡೆ ಅದನ್ನ ಪ್ಲುಟೋನಿಕ್ ಅಂತಲೂ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಗ್ರಾನೈಟ್ ಆಗಿರ್ಬೋದು, ಮತ್ತು ಹೈಪಾಬಸಲ್ ಡೈಕ್ ಅಂತ ನಾನು ನಿಮ್ಗೆ ಆಗಲೇ ನಾನು ತೋರಿಸಿದೆ. ಡೈಕ್ ಅಂದರೆ ಏನು, ಅದು ಹಿಂಗೆ ಮೇಲ್ಗಡೆ ಬರ್ತಾ ಇರುತ್ತೆ ಬಂಡೆಗಳ ಟೈಪು, ಅದು ಒಳಗಡೆಯಿಂದ ಪ್ರೊಜೆಕ್ಟ್ ಆಗಿರುತ್ತೆ ಭೂಮಿ ಒಳಗಡೆಯಿಂದ. ಸೊ ಅದನ್ನ ಡೈಕ್ ಅಂತ ಕರಿತೀವಿ. ಮೋಟು ಶಿಲೆಗಳು ಅಂತ ಕರಿತೀವಿ, ತುಂಬ ಮೇಲೆ ಬೆಟ್ಟನೂ ಆಗಿರಲ್ಲ ಅದು, ತುಂಬ ಕೆಳಗೂ ಇರಲ್ಲ. ಸೊ ಅದನ್ನ ಡೈಕ್ ಅಂತ ಕರಿತೀವಿ. ಇದು ಅಂತಃಸರಣ. ಬಹಿಸ್ಸರಣ ಅಂದರೆ ಹೊರಗಡೆ, ಹೊರಗಡೆ ಶಿಲಾಪಾಕ ಬಂದು ಮ್ಯಾಗ್ಮಾ ಏನಿದೆ ಶಿಲಾಪಾಕ ಬಂದು ಘನೀಭವಿಸಿ ಮೇಲ್ಗಡೆ ಇರತಕ್ಕಂಥ ಏನು ಕಲ್ಲುಗಳು ಸಿಗ್ತಾರೆ ನಮಗೆ ಶಿಲೆಗಳು, ಅದನ್ನು ನಾವು ಬಹಿಸ್ಸರಣ ಅಂತ, ಅದು ಬಸಾಲ್ಟ್ನ ಉದಾಹರಣೆ ಕೊಡ್ಬೋದು. ಅದು ಹೆಂಗೆ ಕಾಣುತ್ತೆ ಅಂತಕ್ಕಂಥ ನಿಮ್ಗೆ ತೋರಿಸ್ತೀನಿ ಮಾಡಿ. ನೋಡಿ, ಗ್ರಾನೈಟ್ ಇದು ಒಳಗಡೆ ಆಗಿರತಕ್ಕಂಥದ್ದು, ಮತ್ತು ಡೈಕ್ ನಾನು ನಿಮಗೆ ಆಗಲೇ ಹೇಳ್ತಾರೆ ನೋಡಿ, ಡೈಕ್ ಈ ರೀತಿ ಬಂಡೆಗಳ ಮೇಲ್ಗಡೆ ಬಂದು ಕೂತಿರ್ತಕ್ಕಂಥದ್ದು, ಮತ್ತು ಬಸಾಲ್ಟ್ ನಿಮಗೆ ಇದು ಬಹಿಸ್ಸರಣ, ಹೊರಗಡೆ ಶಿಲಾಪಾಕ ಘನೀಭವಿಸಿ ಆಗಿರತಕ್ಕಂಥದ್ದು. ಸೊ ಇದು ಉದಾಹರಣೆಗಳು. ಸೊ ಇದು ಅಗ್ನಿಶಿಲೆಗಳೇ ನಿಮ್ಗೆ ಉದಾಹರಣೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ಕಣಶಿಲೆಗೋಣ ಅಥವಾ ಪದರು ಶಿಲೆಗಳಿಗೋಣ. ಅದು ನಾವು ವಿಧಗಳವಾಗಿ ಮಾಡೋದಾದರೆ ಭೌತಿಕ ನಿರ್ಮಾಣದ ಆಧಾರದ ಮೇಲೆ, ರಾಸಾಯನಿಕವಾದ ನಿರ್ಮಾಣದ ಆಧಾರದ ಮೇಲೆ, ಮತ್ತು ಜೈವಿಕ ಅಂಶಗದ ನಿರ್ಮಾಣದ ಆಧಾರದ ಮೇಲೆ ಮೂರು ವಿಧಗಳ ಮಾಡ್ಕೋಬೋದು. ಇಲ್ಲಿ ಭೌತಿಕವಾಗಿ ನಿರ್ಮಾಣವಾದ ಆಧಾರದ ಮೇಲೆ ಅಂದರೆ ಸ್ಫಟಿಕ ಶಿಲೆ ಅಥವಾ ಮರಳು ಶಿಲೆ ಅಂತ ತಿಳ್ಕೊತೀವಿ. ಭೌತಿಕ ಅಂದರೆ ಗಾಳಿ ಮಳೆ ನೀರಿಂದ ಏನು ನಡ್ಕೊಂಡು ಬರುತ್ತೆ ಸಮುದ್ರದ ವೇವ್ಗಳಿಂದ, ಶಿಲೆಗಳನ್ನ ಸಮುದ್ರ ಏನು ಮಾಡುತ್ತೆ ಹಿಂಗೆ ಬಡ್ದು ಬಡ್ದು ದಡ್ಡದಲ್ಲಿರತಕ್ಕಂಥ ಕಲ್ಲು ಅಥವಾ ತನ್ನ ಸಮೀಪದಲ್ಲಿರೋ ಕಲ್ಲನ್ನ ಅದರ ಶಿಲೆಗಳು ಉಜ್ಜಿ ಉಜ್ಜಿ ಏನಾಗುತ್ತೆ ಆ ಶಿಲೆಗಳು ಮರಳುಗಳಾಗುತ್ತೆ. ನೀವು ಮರಳು ನೋಡಿರ್ತೀರ, ಅದು ನೀರು ಹಾಕಿದ್ರೆ ಮರಳು ಹಿಡ್ಕೊಳ್ಳಲ್ಲ, ಅದು ರಂಧ್ರಗಳು ಜಾಸ್ತಿ ಇರುತ್ತೆ ಅದರಲ್ಲಿ, ಅದರಿಂದ ಅದು ಹಿಡ್ಕೊಳ್ಳಲ್ಲ, ಅದು ಹಿಡ್ಕೊಳ್ಳೋ ಶಕ್ತಿ ಇರಲ್ಲ, ಅದು ಏನಾಗುತ್ತೆ ಹೋಗ್ಬಿಡುತ್ತೆ ನೀರು ಕೆಳಗಡೆಗೆ.
ಸೊ ಅದಕ್ಕೆ ಉದಾಹರಣೆ ಸ್ಫಟಿಕ, ಮರಳು ಶಿಲೆ ಆಗಿರ್ಬೋದು, ಮೃಣಲ್ ಮರಳು ಶಿಲೆ ಶೆಲ್ ಅಂತ ಕರಿತೀವಿ. ಸೊ ಶೆಲ್ ಅಂದರೆ ಜೇಡಿ ಮಣ್ಣಿಂದ, ಜೇಡಿ ಮಣ್ಣು ಕೂಡ ನಿಮಗೆ ಈ ಒಂದು ಭೌತಿಕ ನಿರ್ಮಾಣದ ಕ್ರಿಯೆಯಿಂದಾಗಿರ್ತಕ್ಕಂಥದ್ದು. ಜೇಡಿ ಮಣ್ಣು ನೋಡಿ ಅದು ತುಂಬ ರಂಧ್ರಗಳು ಒತ್ತತ್ತಾಗಿರುತ್ತೆ ಕಣಗಳು, ಅದು ಪದರ ಶಿಲೆಗಳು ಕಣಗಳು ಒತ್ತತ್ತಾಗಿರೋದ್ರಿಂದ ಏನಾಗುತ್ತೆ, ನೀರು ಹೋಗಕ್ಕೆ ಬಿಡೋದು. ನೀವು ಜೇಡಿ ಮಣ್ಣು ಮುಟ್ಟು ನೋಡಿದ್ರೆ ಗೊತ್ತಿರುತ್ತೆ, ಮರಳಲ್ಲಿ ಮುಟ್ಟು ನೋಡಿರ್ತೀರ, ಅದು ಒದ್ದೆ ಒದ್ದೆ ಇರುತ್ತೆ, ನೀರು ಹೋಗಕ್ಕೆ ಬಿಡೋಲ್ಲ ಜೇಡಿ ಮಣ್ಣು ಅದು. ಮತ್ತು ಶಿಲಾಮಯ ಬ್ರಿಸೈಲ್ಸ್ ಅಂತ ಕೂಡ ಕರಿತೀವಿ, ಮೂರು ವಿಧಗಳು ಮಾಡ್ಕೋಬೋದು ಅದರಲ್ಲಿ. ಸೊ ಅದೇ ಥರ ರಾಸಾಯನಿಕ ಕ್ರಿಯೆ ನೀವು ತಗೊಂಡ್ರೆ, ರಾಸಾಯನಿಕ ಕ್ರಿಯೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀರು ಅಥವಾ ಗಾಳಿ ಅಥವಾ ಏನಾದ್ರು ಒಂದು ಗಾಳಿಗೆ ಶಿಲೆಗಳು ಇದಾದಾಗ ಅದರಲ್ಲಿರ್ತಕ್ಕಂಥ ಶಿಲೆಗಳು ಆಕ್ಸಿಡೇಷನ್ ಆಗುತ್ತೆ, ಆಕ್ಸಿಡೈಸ್ ಆಗಿ ರಾಸಾಯನಿಕ ಕ್ರಿಯೆಗಳಿಂದ ಒಂದು ಬೇರೆ ರೀತಿಯಾದ ಶಿಲ್ಪ ಶಿಲೆಗಳು ಅದು ತನ್ನ ಒಂದು ಅಸ್ತಿತ್ವ ಕಂಡುಕೊಳ್ಳುತ್ತೆ, ಅದನ್ನ ರಾಸಾಯನಿಕ ಶಿಲೆಗಳು ಅಂತ ಹೇಳ್ತೀವಿ. ಕಲ್ಲು ಉಪ್ಪು ಆಗಿರ್ಬೋದು, ನಿಮಗೆ ರಾಕ್ ಸಾಲ್ಟ್ ಅಂತಲೇ ಕರಿತೇವೆ, ಉಪ್ಪು ಬರೀ ಸಮುದ್ರದಲ್ಲಿ ಸಿಗಲ್ಲ, ನಮಗೆ ರಾಕ್ಗಳಲ್ಲೂ ಸಿಗ್ತವೆ, ರಾಕ್ ಸಾಲ್ಟ್ ಅಂತ ಹೇಳ್ತೀವಿ. ಅಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರ್ತಕ್ಕಂಥದ್ದು, ಅಲ್ಲಿ ಜಿಪ್ಸಮ್ ಆಗಿರ್ಬೋದು, ಇದೆಲ್ಲ ಅದಕ್ಕೆ ಉದಾಹರಣೆಗಳು ತಗೋಬೋದು. ಸೊ ನಾನು ಅದು ನಿಮಗೆ ಡ್ರಾಯಿಂಗಲ್ಲಿ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಇಲ್ಲಿ ಭೌತಿಕ ಕ್ರಿಯೆ ಅಂತ ನೋಡಿ, ಮರಳು ಶಿಲೆಗಳು, ಮರಳು ಶಿಲೆಗಳು ಅಂತಂದರೆ ಮರಳುಗಳು ಅಂದರೆ ಕಣಗಳು ಹಿಂಗೆ ಒಟ್ಟಾಗಿ ಈಗ ಒಂದು ಪದರ ಆಗಿರುತ್ತೆ, ಪುನಃ ಇನ್ನೊಂದು ಸಲ ಅದೇ ಪ್ರಕ್ರಿಯೆ ನಡೆಯುತ್ತೆ, ಆಗ ಏನು ಮಾಡ್ತೀವಿ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ ಪದರಗಳು. ಹೀಗೆ ಒತ್ತೊತ್ತಾಗಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಒಂದ್ರ ಮೇಲೆ ಒಂದು ಕೂತಿರೋದು ನಿಮಗೆ ಇಲ್ಲಿ ಏನು ಕಾಣುತ್ತೆ, ಆ ಒಂದು ಜಾಯಿಂಟ್ಸ್ಗಳು ಕಾಣ್ತಾ ಹೋಗ್ತವೆ ನಿಮಗೆ ಮರಳು ಶಿಲೆಯಲ್ಲಿ. ಸೊ ಶೇಲ್ ಅಂತಂದರೆ ನಿಮ್ಗೆ ಹೇಳಿದೆ ಈ ಜೇಡಿ ಮಣ್ಣಿಂದ ತುಂಬ ಇದಾಗಿ ಆಗ್ತಕ್ಕಂಥದ್ದು. ಅದು ಬಿಟ್ಟರೆ ಕಾಂಗ್ಲೋಮರೇಟ್, ನಾನು ನಿಮಗೆ ಹೇಳಿದೆ ಬ್ರಸೆಲ್ಸ್ ಅಂದರೆ ಕಾಂಗ್ಲೋಮರೇಟ್ ಅಂದರೆ ಈ ಕಲ್ಲುಗಳು, ಒಂದೊಂದು ಕಲ್ಲುಗಳು ಸಣ್ಣ ಪುಟ್ಟ ಕಲ್ಲುಗಳಂತ ಹಾಗಾಗಿ ಒಟ್ಟೊಟ್ಟಿಗೆ ಪ್ರಜೆಗಳಿಂದ ಒಂದುಗೂಡ್ಕೊಳ್ತಕ್ಕಂಥದ್ದು, ಅದನ್ನ ಕಾಂಗ್ಲೋಮರೇಟ್ ಅಂತ ಹೇಳ್ತೀವಿ. ಇದು ಭೌತಿಕ ಕ್ರಿಯೆಯಿಂದ. ಅದೇ ರೀತಿ ರಾಸಾಯನಿಕ ಕ್ರಿಯೆಯಲ್ಲಿ ನಾನು ನಿಮ್ಗೆ ಜಿಪ್ಸಮ್, ಕಲ್ಲುಪ್ಪು, ಕಲ್ಲುಪ್ಪು ಅಂತ ಹೇಳಿ ರಾಕ್ ಸಾಲ್ಟ್ ಅಂತ ಹೇಳಿದೆ, ಕ್ವಾರ್ಟ್ಸ್, ಇದೆಲ್ಲ ರಾಸಾಯನಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಶಿಲೆಗಳು. ಸೊ ಅಂದರೆ ಒಂದು ಏನು ಎಕ್ಸಿಸ್ಟಿಂಗ್ ಇರುತ್ತೆ, ನೀರು ಮತ್ತು ಗಾಳಿ ಒಂದು ರಾಸಾಯನಿಕ ಕ್ರಿಯೆ ಆಕ್ಸಿಡೈಸ್ ಆಗಿ ಈ ರೀತಿ ಆಗ್ತಕ್ಕಂಥದ್ದು. ಸೊ ಇದ್ರ ನೆಕ್ಸ್ಟ್ ಬಂದು ನಿಮಗೆ ಜೈವಿಕ ಕ್ರಿಯೆ. ಜೈವಿಕ ಕ್ರಿಯೆ ಅಂತ ನಾನು ಏನು ಹೇಳಿದೆ ನಿಮಗೆ ಪದರು ಶಿಲೆಯಲ್ಲಿ ಅಂದರೆ, ಈಗ ಪ್ರಾಣಿಗಳದ್ದು ಅಸ್ಥಿ ಪಂಜರಗಳದ್ದು ಮತ್ತು ಸಸ್ಯಗಳದ್ದು ಅದು ಸತ್ತ ನಂತರ ಅದರ ಒಂದು ಪಳೆಯುಳಿಕೆಗಳಾಗಿರ್ಬೋದು, ಹುದುಗಿ ಅದರಲ್ಲಿರ್ತಕ್ಕಂಥ ಇಂಗಾಲದ ಅಂಶ ಜಾಸ್ತಿ ಇರ್ತದೆ. ನಿಮಗೆ ಈ ಜೈವಿಕ ಕ್ರಿಯೆಗಳಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ನಮಗೆ ಸಿಗ್ತಕ್ಕಂಥದ್ದು. ಉದಾಹರಣೆ ತಗೊಂಡ್ರೆ ಸುಣ್ಣದ ಕಲ್ಲು, ಮೆದು ಆಗಿರ್ತಕ್ಕಂಥದ್ದು, ಕ್ಯಾಲ್ಸಿಯಂ, ಈಗ ಅಸ್ಥಿಪಂಜರದಲ್ಲಿ ಏನಿರುತ್ತೆ, ಮೂಳೆ, ಮೂಳೆಯಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸುಣ್ಣದ ಕಲ್ಲಾಗಿರ್ತಕ್ಕಂಥದ್ದು. ಈ ಸಸ್ಯಗಳಲ್ಲಿ ಏನಿರುತ್ತೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಲ್ಲಿದಲ್ಲಿ ಸಿಗ್ತಕ್ಕಂಥದ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗ್ತಕ್ಕಂಥದ್ದು. ಸೊ ಈ ರೀತಿ ಒಂದು ಉದಾಹರಣೆ ಕೊಡ್ಬೋದು ನಾವು ಜೈವಿಕ ಕ್ರಿಯೆಗೆ. ಇದ್ರ ನೆಕ್ಸ್ಟ್ ನಮಗೆ ಏನು ಬರುತ್ತೆ ಅಂತಂದರೆ ರೂಪಾಂತರ ಶಿಲೆ ಬರುತ್ತೆ, ಮೆಟಮಾರ್ಫಿಕ್ಸ್ ರಾಕ್ಸ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಪದರು ಶಿಲೆಗಳಲ್ಲಿ ಅದರ ಸಂಯೋಜನೆ ನೋಡ್ಕೋತಾ ಹೋಗೋಣ. ಸಂಯೋಜನೆ ಅಂದರೆ ಈಗ ಪದರು ಶಿಲೆ ಅಂತ ಹೇಳಿದೆ, ನಾನು ಯಾವುದೋ ಒಂದು ಶಿಲೆ ತಗೊಳ್ಳಿ, ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದು ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದರೆ ಅಣು ಜಾಸ್ತಿ ಇರುತ್ತೆ ಅಂತ. ಶೇಲ್ ಶಿಲೆ ಜಾಸ್ತಿ ಇರುತ್ತೆ, 80% ಇರುತ್ತೆ ಅದರಲ್ಲಿ. ಮರಳುಗಲ್ಲು 12% ಇರುತ್ತೆ, ಮರಳುಗಲ್ಲು ಅಂತಂದರೆ ಸಣ್ಣ ಸಣ್ಣ ಮರಳುಗಲ್ಲು ಇರುತ್ತಲ್ಲ, ಸುಣ್ಣ 8% ಇರುತ್ತೆ. ಸೊ ಇದು ಕೂಡ ಎಕ್ಸಾಂಪಲ್ ಕೇಳಿದ್ರೆ ಸ್ನೇಹಿತರೆ, ಪದರು ಶಿಲೆಯಲ್ಲಿ ಜಾಸ್ತಿ ಇರತಕ್ಕಂಥ ಒಂದು ಎಲಿಮೆಂಟ್ ಅಥವಾ ಧಾತು ಅಥವಾ ಯಾವುದರ ಒಂದು ಖನಿಜ ಯಾವುದು ಜಾಸ್ತಿ ಇದೆ ಅಂತ ಕೇಳಿದಾಗ, ಪದರು ಸಂಯೋಜನೆಗಳಲ್ಲಿ ಶೇಲ್ ಶಿಲೆ ಇದೆಯಲ್ಲ ಅದರಲ್ಲಿ ಶೇಲಲ್ಲಿ 80% ಅದು 80% ಇದೆ, ಮರಳುಗಳು 12% ಇದೆ, 8% ಸುಣ್ಣ ಕಲ್ಲು ಇದೆ. ಪದರು ಸಂಯೋಜನೆ ಇದು, ಮಣ್ಣಿನಲ್ಲಿರತಕ್ಕಂಥ ಪದರು ಸಂಯೋಜನೆ ಆ ಶಿಲೆಯಲ್ಲಿ. ಸೊ ನಾವು ನೆಕ್ಸ್ಟು ರೂಪಾಂತರ ಶಿಲೆಗೆ ಹೋಗೋಣ. ರೂಪಾಂತರ ನಾನು ನಿಮ್ಗಾಗಲೇ ಹೇಳಿದೆ, ಇದು ಪ್ರೆಷರ್ ಇಂದ ಆಗ್ತಕ್ಕಂಥದ್ದು ಅಂತ. ಮೆಟಮಾರ್ಫಿಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನೋಡೋರು, ಮೆಟಮಾರ್ಫಿಕ್ ಅಂತ ಕರಿತೀವಿ. ಇದು ಅಗ್ನಿಜನ್ಯ ಹಾಗೂ ಕಣಶಿಲೆ ಉಷ್ಣತೆ ಮತ್ತು ಒತ್ತಡ, ಪ್ರೆಷರ್ ಮತ್ತು ಹೀಟ್ ಇಂದ ಪ್ರಭಾವ ಒಂದು ಭೌತಿಕವಾಗಿ ಮತ್ತು ರಾಸಾಯನಿಕ ಬದಲಾವಣೆಗೊಳ್ಳುವುದರಿಂದ ರೂಪಾಂತರ ಹೊಂದಿರುವ ಶಿಲೆಗಳು ಉಂಟಾಗ್ತದೆ. ಅಂದರೆ ಈಗ ಏನಾಗುತ್ತೆ, ಈ ಕಣಶಿಲೆಗಳಾಗಿದೆ ನಾನು ನಿಮ್ಗಾಗಲೇ ಹೇಳಿದೆ, ಅದು ಒಂದ್ರ ಮೇಲೆ ಒಂದು ಕೂತಿರುತ್ತೆ. ಸೊ ಹೀಗೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಮತ್ತೆ ಅದೇನಾಗುತ್ತೆ, ಜಾಸ್ತಿ ಪ್ರೆಷರ್ ಆದಾಗ ಏನಂತ, ಅದು ಕೆಳಗಡೆ ಭೂಮಿಯ ಕೆಳಗಡೆ ಏನಾಗುತ್ತೆ, ಪ್ರೆಷರ್ ಬಿದ್ದಾಗ ಭೂಮಿ ಕುಸಿತ ಆಗಿ ಒಳಗೆ ತಳ್ಳಲ್ಪಡುತ್ತೆ. ಸೊ ಅಲ್ಲಿ ಕೆಳಗಡೆ ಭೂಮಿ ಒಳಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಹೀಟ್ ನಿಮಗೆ ಭೂಮಿ ಒಳಗೆ ಹೋಗ್ತಾ ಹೋಗ್ತಾ ನಿಮಗೆ ಜಾಸ್ತಿ ಉಷ್ಣಾಂಶ ಜಾಸ್ತಿ ಅಂತ ಗೊತ್ತು, ಅಲ್ಲಿ ಮ್ಯಾಗ್ಮಾ ಇರುತ್ತೆ, ಉಷ್ಣಾಂಶ ಜಾಸ್ತಿ ಅಂತ ಗೊತ್ತು ನಿಮಗೆ. ಸೊ ಇದರಿಂದ ಏನಾದ್ರೆ ಉಷ್ಣತೆಯಿಂದ ಮತ್ತು ಪ್ರೆಷರಿಂದ ಏನಾಗುತ್ತೆ, ಈ ಗ್ರೈನ್ಸ್ ಎಲ್ಲ ಬರ್ತಕ್ಕಂಥದ್ದು. ಆಗ ಏನಾಗುತ್ತೆ, ಈ ಕಣಶಿಲೆ ಮತ್ತು ಅಗ್ನಿಶಿಲೆಗಳೇನಿರುತ್ತೆ, ಒಳಗೆ ಇರತಕ್ಕಂಥ ಅಗ್ನಿಶಿಲೆಗಳು ಪದರ್ ರೂಪಾಂತರ ಶಿಲೆ ಮಾರ್ ಅಂದರೆ ಮಾರ್ ಮೆಟಮಾರ್ಫಿಕ್ ರಾಕ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇದರ ಖನಿಜಾಂಶಗಳು ಕೂಡ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಗ್ರೈನ್ಸ್ ನಿಮಗೆ ಮಾರ್ಬಲ್ಗೆ ಉದಾಹರಣೆ ಕೊಡ್ಬೋದು. ಮಾರ್ಬಲ್ ಗ್ರಾನೈಟ್ಗಿಂತ ಗ್ರೈನ್ಸ್ ಜಾಸ್ತಿ ಇರುತ್ತೆ. ಗ್ರೈನ್ಸ್ ಅಂದರೆ ಗೆರೆಗಳು, ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಡಿಸೈನ್ಸ್ಗಳು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಇದು ಅದಕ್ಕೆ ಉದಾಹರಣೆ ಕೊಡ್ಬೋದು. ಸೊ ಅಲ್ಲಿ ನಿಮಗೆ ಇದರಲ್ಲಿ ಏನೇನು ಆಗುತ್ತೆ ರೂಪಾಂತರ ಶಿಲೆಗಳಲ್ಲಿ ಉಷ್ಣತೆ ಇದರಿಂದ ಅಂದರೆ, ಉದಾಹರಣೆ ಗ್ರಾನೈಟ್ ನಿಮಗೆ ಗೊತ್ತು, ನಿಮಗೆ ಗ್ರಾನೈಟ್ ಅಂತಕ್ಕಂಥದ್ದು ಒಂದು ಅಗ್ನಿಶಿಲೆ, ಅದೇನಾಗುತ್ತೆ ಅಗ್ನಿಶಿಲೆ ಮೆಟಮಾರ್ಫಿಕ್ ರಾಕ್ಸ್ ಅಂತಲೇ ರೂಪಾಂತರ ಶಿಲೆ ಆದಾಗ ನೀಸ್ ಆಗುತ್ತೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಸ್ನೇಹಿತರು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಬಸಾಲ್ಟ್ ಏನಾಗುತ್ತೆ, ಶಿಲ್ಟ್ ಆಗುತ್ತೆ. ಮರಳು ಶಿಲೆ ಏನಾಗುತ್ತೆ, ಕ್ವಾರ್ಟ್ಸ್ ಆಗುತ್ತೆ.
ಶೇಲ್ ಅಂತಕ್ಕಂಥ ಪದರುಶಿಲೆ ಕಣಶಿಲೆ ಏನಾಗುತ್ತೆ, ಸ್ಲೇಟು ಆಗುತ್ತೆ ಅದು. ಸುಣ್ಣದ ಕಲ್ಲು ನಿಮಗೆ ಗೊತ್ತು, ಸುಣ್ಣದ ಕಲ್ಲು ಏನಾಗುತ್ತೆ, ಅಮೃತ ಶಿಲೆ ಆಗುತ್ತೆ. ಸೊ ಅಮೃತ ಶಿಲೆಗಳನ್ನು ನಾವು ತುಂಬ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಬಳಸಿದರೆ ಇತಿಹಾಸದಲ್ಲಿ ನೀವು ಗೊತ್ತಾ ನೋಡಿದ್ರೆ ಓದಿದ್ರೆ ಗೊತ್ತಿರುತ್ತೆ ನಿಮಗೆ ಸ್ನೇಹಿತರೆ. ಕಲ್ಲಿದ್ದಲ್ಲಿ ಏನಾಗುತ್ತೆ, ಗ್ರಾಫೈಟ್ ಆಗುತ್ತೆ. ಗ್ರಾಫೈಟ್ ಏನಂದ್ರೆ ವಜ್ರ ಕೂಡ ಆಗುತ್ತೆ. ನೋಡಿ, ವಜ್ರ ಇಸ್ ಅ ಮೆಟಮಾರ್ಫಿಕ್ ರಾಕ್ ಅದು. ಸೊ ತುಂಬ ಪ್ರೆಷರಿಂದ, ಹೈ ಪ್ರೆಷರ್ ಮತ್ತು ಉಷ್ಣಾಂಶದಿಂದ ವಜ್ರ ಆಗಿ ಮಾರ್ಪಡುವಂಥಕ್ಕಂಥದ್ದು. ಸೊ ಇದು ತುಂಬ ಇಂಪಾರ್ಟ್ ಆಗಿ ಆಗಿರ್ತಕ್ಕಂಥದ್ದು. ಇದನ್ನು ನಿಮಗೆ ಇದರಲ್ಲಿ ತೋರಿಸ್ಬೇಕಂದ್ರೆ ನಿಮಗೆ ಹೇಗೆ ಕಾಣುತ್ತೆ ಅಂತ ನೋಡಿ. ನೀಸ್ ಹೀಗಾಗುತ್ತೆ, ಹೀಗೆ ಕಾಣುತ್ತೆ ನಮಗೆ ನೀಸು. ಶಿಲ್ಟ್ ಹಿಂಗೆ ಕಾಣುತ್ತೆ, ಮಾರ್ಬಲ್ ಮಾರ್ಬಲ್ ಹಿಂಗೆ ಕಾಣುತ್ತೆ. ಅದನ್ನು ಏನು ಮಾಡ್ತಾರೆ, ಅವ್ರು ಕುಯ್ದು ಅದನ್ನು ನಮ್ಗೆ ಯಾವ ಅಳತೆಗೆ ಬೇಕು ಅದು ಮಾಡಿ ಸಪ್ಲೈ ಮಾಡ್ತಾರೆ. ಸೊ ವಜ್ರ ವಜ್ರ ಕೂಡ ಸಿಗುತ್ತೆ ನಮಗೆ. ಸೊ ಇದು ಯಾವುದರಿಂದ ಆಗುತ್ತೆ ಅಂತಕ್ಕಂಥ ಒಂದು ಸಲ ನೋಡಿ ನೆನಪಲ್ಲಿ ಇಟ್ಕೊಂಬಿಡಿ. ಗ್ರಾನೈಟಿಂದ ನೀಸ್ ಆಗೋದು, ಬಸಾಲ್ಟಿಂದ ಶಿಲ್ಟ್ ಆಗ್ತಕ್ಕಂಥದ್ದು, ಮರಳು ಶಿಲೆಯಿಂದ ಕ್ವಾರ್ಟ್ಸ್ ಆಗ್ತಕ್ಕಂಥದ್ದು, ಶೆಲ್ ಇಂದ ಸ್ಲೇಟ್ ಆಗ್ತಕ್ಕಂಥದ್ದು, ಸುಣ್ಣದ ಕಲ್ಲಿಂದ ಅಮೃತ ಶಿಲೆ ಆಗ್ತಕ್ಕಂಥದ್ದು, ಕಲ್ಲಿದ್ದಿಂದ ಗ್ರಾಫೈಟ್, ಗ್ರಾಫೈಟಿಂದ ವಜ್ರ ಆಗುತ್ತೆ. ಇದು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಸ್ನೇಹಿತರೆ, ನೆನಪಿರಲಿ. ಸೊ ಶಿಲೆಗಳ ಉಪಯೋಗ ನಿಮ್ಗೆ ಗೊತ್ತಿದೆ, ಅದರಿಂದ ಖನಿಜಗಳು ಸಿಗ್ತಕ್ಕಂಥದ್ದು, ಈಗ ಜೈವಿಕದಿಂದ ಆಗಿರ್ತಕ್ಕಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವು ತಗೋಬೋದಾಗಿರ್ಬೋದು, ಮತ್ತು ಮ್ಯಾಂಗನೀಸ್ ಕಬ್ಬಿಣಾದರು. ಸೊ ಇದರೆಲ್ಲ ಸಿಗ್ತಕ್ಕಂಥ ಖನಿಜಗಳು ಮತ್ತು ಶಿಲೆಗಳನ್ನು ನಿರ್ಮಾಣ ಕಾರ್ಯದಲ್ಲಿ ಬಳಸ್ತಾರೆ. ಶಿಲೆಗಳ ಪ್ರತಿಮೆ ಮೂರ್ತಿ ಇದು ಒಂದು ಮೂರು ನಾಲ್ಕು ಉಪಯೋಗ ನಾವು ಬರಿಬೋದು ಸ್ನೇಹಿತರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು ಅಂತಂದರೆ, ಈಗ ನಾ ಶಿಲೆಗಳೆಲ್ಲ ಹೇಳಿದೆ, ಬರೀ ಇಷ್ಟೇ ಅಲ್ಲ, ಇನ್ನೊಂದು ಕ್ವಶನ್ ಕೇಳ್ತಾರೆ, ಇದು ಕೂಡ ತುಂಬ ಇಂಪಾರ್ಟೆಂಟು. ಭೂ ಮೇಲ್ಮೇಲೆ ಶಿಲೆಗಳ ಸಮತಲ ಹಂಚಿಕೆ, ಅಂದರೆ ಮೇಲ್ಮೈ ಹಂಚಿಕೆ ಆಗಿರುತ್ತಲ್ಲ ಶಿಲೆಗಳು, ಅದರಲ್ಲಿ ಯಾವ ಶಿಲೆ ಜಾಸ್ತಿ ಹಂಚಿಕೆ ಆಗಿದೆ ಅಂತ ಕೇಳ್ತಾರೆ. ಪದರು ಶಿಲೆ ಜಾಸ್ತಿ ಹಂಚಾಗಿದೆ. ಈಗ ನೋಡಿ, ಮಣ್ಣುಗಳಿದೆಯಲ್ಲ, ನಮ್ಮ ಮಣ್ಣು ಮಣ್ಣುಗಳೇನಿದೆ, ಇದು ಪದರು ಶಿಲೆ, ಇದು ಕಣಶಿಲೆ. ಅದು ಅಗ್ನಿಶಿಲೆ ಆಗಿದ್ರೂ ಕೂಡ ಅಗ್ನಿಶಿಲೆಯಿಂದ ಮಾರ್ಪಾಡು ಒಂದು ಕಣಶಿಲೆ ಆಗಿರುತ್ತೆ. ಅದು 75% ಇರುತ್ತೆ, ಎಕ್ಸಾಂಪಲ್ ಕೇಳ್ತಾರೆ ಸ್ನೇಹಿತರೆ. ಇತರ ಶಿಲೆಗಳು ಅಂದರೆ ಮೆಟಮಾರ್ಫಿಕ್ ರಾಕ್ಸ್ ಆಗಿರ್ಬೋದು, ಅಗ್ನಿಶಿಲೆ ಆಗಿರೋದು, ಅದು 25% ಇರುತ್ತೆ. ಈ ಶಿಥಿಲೀಕರಣ ನಾನು ಚಾಪ್ಟರ್ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ ಅಲ್ಲಿ ಯಾವ್ಯಾವ ಥರ ಮಣ್ಣುಗಳಾಗ್ತದೆ ಅಂತಕ್ಕಂಥದ್ದು ಎಕ್ಸ್ಪ್ಲೈನ್, ಇದು ಬೇಸಿಕ್ ಇದು. ಇದು ಇಟ್ಕೊಂಡ್ರೆ ನಾನು ಮಣ್ಣು ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮಣ್ಣುಗಳು ಏನಕ್ಕೆ ಹೇಗೆ ಓದ್ಕೋಬೇಕು, ಹೇಗೆ ಬರೀಬೇಕು, ಮಣ್ಣುಗಳು ಎಲ್ಲೆಲ್ಲಿ ಏನೇನು ಸಿಗ್ತಕ್ಕಂಥ ವಿತ್ ಮ್ಯಾಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಸೊ ಇದು ಪದರಶಿಲೆ ಆಯಿತು. ಇದು ಸಮತಲ ಹಂಚಿಕೆ, ಮೇಲ್ಮೈ ಮೇಲೆ ಹಂಚಿಕೆ. ಆದರೆ ಒಳಗಿಂದ ಮೇಲ್ಗಡೆ ಊರ್ಧ್ವಮುಖ ಹಂಚಿಕೆ, ಅಂದರೆ ವರ್ಟಿಕಲ್, ವರ್ಟಿಕಲ್ ಅಂದರೆ ಹಿಂಗೆ ವರ್ಟಿಕಲ್, ಇದು ಹಾರಿಜಾಂಟಲ್ ಮೇಲ್ಮೈ ಮೇಲೆ, ಇದು ವರ್ಟಿಕಲ್. ಭೂಮಿ ತಗೊಂಡ್ರೆ ಕೆಳಗಿಂದ ಮೇಲ್ಮೇಲ್ ಮೇಲೆ ಬಂದಾಗ ಯಾವ ರೀತಿ ಶಿಲೆಗಳು ಜಾಸ್ತಿ ಹಂಚಿಕೆ ಆಗಿದೆ ಅಂತ ಹೇಳಿ ನೋಡಿ. ಕೆಳಗಡೆಯಿಂದ ಮೇಲ್ಗಡೆ ಬಂದಾಗ ನಿಮಗೆ ಮ್ಯಾಕ್ಸಿಮಮ್ ಪರ್ಸೆಂಟ್ 95% ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆ ಸಿಗುತ್ತೆ. ಸೊ ಏನಕ್ಕೆ ಅಂತ ನಾನು ನಿಮಗೆ ಶಿಲೆಗಳಲ್ಲಿ ಮೊದಲಿಂದ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿನಿ ವೀಡಿಯೋದಲ್ಲಿ. ಅಗ್ನಿಶಿಲೆಗಳು ಅಂತಂದರೆ ಅದು ಇದು ಒಳಗಡೆನೂ ಆಗುತ್ತೆ, ಮೇಲ್ಗಡೆನೂ ಆಗುತ್ತೆ. ಮ್ಯಾಕ್ಸಿಮಮ್ ಒಳಗಡೆ ಸಿಗೋದು ನಮಗೆ ಅಗ್ನಿಶಿಲೆ. ರೂಪಾಂತರ ಶಿಲೆ ಅದು ಮೆಟಮಾರ್ಫಿಕ್ ಬಿಕಾಸ್ ಆಫ್ ಉಷ್ಣತೆ ಮತ್ತು ಪ್ರೆಷರ್, ಒತ್ತಡದಿಂದ ಅದು ರೂಪಾಂತರ ಶಿಲೆ ಆಗಿರ್ತಕ್ಕಂಥ 95% ಅದಿರುತ್ತೆ. ಭೂ ಮೇಲ್ಮೇಲೆ ಮಾತ್ರ ನಿಮಗೆ ಪದರು ಶಿಲೆ ಸಿಗುತ್ತೆ. ಅದು ಬಿಕಾ ಅದೇನು ಏನಕ್ಕೆ ಅಂದರೆ ಅದು ಶಿಥಿಲೀಕರಣ ಕೊಂಡು ಆಗಿರ್ತಕ್ಕಂಥದ್ದು. ಸೊ ಇದು ಶಿಲೆಗಳ ಊರ್ಧ್ವಮುಖ ಮತ್ತು ಸಮತಲ ಹಂಚಿಕೆ. ಇದು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಸ್ನೇಹಿತರೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಿಷ್ಟು ಶಿಲೆಗಳು ಮತ್ತು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ನಾನು ಬೇರೆ ಚಾಪ್ಟ್ರಲ್ಲಿ ಬರ್ತೀನಿ, ಭೂಕಂಪದಲ್ಲಿ ಬರ್ತೀನಿ, ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಭೂಕಂಪ ಮತ್ತು ಜ್ವಾಲಾಮುಖಿ ಮತ್ತು ಪ್ರಸ್ಥ ಭೂಮಿ ಆಗಿರ್ಬೋದು, ನಮ್ಮ ಒಂದೊಂದು ಟಾಪಿಕ್ ತೊಗೊಂಡು ಇದೇ ರೀತಿ ನಿಮಗೆ ವಿತ್ ಮ್ಯಾಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಧನ್ಯವಾದಗಳು. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ತಿಳಿಸಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.